ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್. ನಾನ್ ಜ್ಯೋತಿ ಅಂತ. ಇವತ್ತು ನಾನೊಂದು ಸಿಂಪಲ್ ಆಗಿ ರೈಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದ್ರೆ ಮ್ಯಾಗಿ ಮಸಾಲ ರೈಸ್ ಅಂತ. ಇದನ್ನ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮನೆಯಲ್ಲೇ ಮಾಡಬಹುದು. ಹಾಗಾಗಿ ನಾನಿವತ್ತು ಅದನ್ನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇದನ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ನೀವು ಮಾಡಬಹುದು. ಇವತ್ತಿಗೆ 10-12 ದಿವಸ ಆಯಿತು ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮನೆ ಗೃಹಪ್ರವೇಶ ಇರೋದ್ರಿಂದ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಇವತ್ತೊಂದು ಸಿಂಪಲ್ ಆಗಿ ರೈಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆಲ್ಲ ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಓಕೆ, ಮ್ಯಾಗಿ ಮಸಾಲ ರೈಸ್ ಮಾಡೋದಕ್ಕೆ ನೀವಿಲ್ಲಿ ನೋಡ್ಬೋದು ಮ್ಯಾಗಿ ಮಸಾಲ ಪುಡಿನ ನಾನು ಒಂದು ಪ್ಯಾಕೆಟ್ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ, ಒಂದು ಕ್ಯಾರೆಟ್ಟು, ಒಂದು ಹಸಿಮೆಣಸಿನ್ಕಾಯಿ, ಒಂದು 4-5 ಬೀನ್ಸ್ ಇಟ್ಕೊಂಡಿದ್ದೀನಿ, 5-6 ಕರಿಬೇವಿನ ಹೆಸರು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಮತ್ತು ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ, 1/2 ಟೀಸ್ಪೂನ್ ಉದ್ದಿನ ಬೇಳೆ ಇಟ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಹಾಗೆ 1/2 ಟೀಸ್ಪೂನ್ ಅರಶಿನ ಪುಡಿ ಇಟ್ಕೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವಿಲ್ಲಿ ನೋಡ್ಬೋದು ರೈಸ್ನ ನಾನು ಮೊದಲೇ ಮಾಡಿಟ್ಕೊಂಡಿದ್ದೀನಿ. ಓಕೆ, ಇದನ್ನೆಲ್ಲ ನಾನು ತರಕಾರಿನ ಚಾಪ್ ಮಾಡ್ಕೊತೀನಿ, ಆಮೇಲೆ ಒಗ್ಗರಣೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ನೀವಿಲ್ಲಿ ನೋಡ್ಬೋದು ವೆಜಿಟೇಬಲ್ಸು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿನ ನಾನು ಚಾಪ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, 2 ಟೀಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಜೀರಿಗೆ ಹಾಕ್ತೀನಿ, ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. ನೆಕ್ಸ್ಟ್ ಇದ್ರ ಜೊತೆಗೆ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ, ನಾನು ಒಬ್ಬರಿಗೆ ಅಥವಾ ಇಬ್ಬರಿಗೆ ಆಗೋಷ್ಟು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಕ್ವಾಂಟಿಟಿನ ಹೆಚ್ಚಿಗೆ ಮಾಡ್ಕೋಬಹುದು. ಓಕೆ, ಉದ್ದಿನ ಬೇಳೆ ಬ್ರೌನ್ ಕಲರ್ ಬಂದಿದೆ. ಹಾಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಒಗ್ಗರಣೆ ಬೇಯ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಹಾಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ, ಉಪ್ಪು ಹಾಕಿದರೆ ಬೇಗ ಫ್ರೈ ಆಗುತ್ತೆ. ಇವಾಗ ಅರಶಿನ ಪುಡಿ ಹಾಕೊಳ್ಳೋಣ, 1/2 ಟೀಸ್ಪೂನ್ನಷ್ಟು ಅರಶಿನ ಪುಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿ ಮ್ಯಾಗಿ ಮಸಾಲ ಪುಡಿನ ಹಾಕೊಂಡ್ಬಿಡೋಣ. ಓಕೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಮ್ಯಾಗಿ ಮಸಾಲ ಪುಡಿನ ಹಾಕ್ತಾ ಇದ್ದೀನಿ. ಓಕೆ, ಇಷ್ಟು ಸಾಕು. ನೆಕ್ಸ್ಟ್ ಇದಕ್ಕೆ ರೈಸನ್ನು ಹಾಕಿ ಕೈ ಆಡ್ಕೊಂಬಿಡೋಣ. ಓಕೆ, ಮ್ಯಾಗಿ ಮಸಾಲ ರೈಸ್ ರೆಡಿಯಾಗಿದೆ, ನೀವಿಲ್ಲಿ ನೋಡ್ಬೋದು. ಈ ರೆಸಿಪಿನ ನೀವು ನಿಮ್ಮನೆಯಲ್ಲಿ ಒಂದು ದಿವಸ
ಖಂಡಿತ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ನಿಮ್ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು. ಓಕೆ, ನೋಡ್ಕೊಂಡು ಬಂದ್ರಲ್ಲ ಸಿಂಪಲ್ ಆಗಿ ಮ್ಯಾಗಿ ಮಸಾಲ ರೈಸ್ನ ಹೆಂಗೆ ಮಾಡೋದು ಅಂತ. ಮನೆಯಲ್ಲಿ ಚಿತ್ರಾನ್ನ ಪಲಾವು ಅಂತ ಬೇರೆ ಬೇರೆ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದಾಗ ಯಾವಾಗಲಾದರೂ ಒಂದು ಸತಿ ಈ ಥರ ಈ ರೈಸ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.